वेलकम टू सरीन सिंपल व्लॉग्स हेगिदीरा चेना अंदी एलू मनेली सेफी इवतु नानूस टापिक नन कजिन जो नावत वीडियो कोलाता नन कजिन यशस्विनी रेकी हीलर और यूट्यूब चानल स्टार्ट धनवंतरी हीलिंग सो निम्हे रेकी बगे इंट्रेस्ट और चानल विजिट लाइक शेयर सब्सक्राइब सो बनी और रेकी बगे इन महित ना इवतना वीडियो तक हाय यशु हाय नमस्कार एल्लरिगू हेगिदीरा अक्षय तृतीयद शुभाशयगळु इवत्तु अक्षय तृतीयद्रिंद नानु नन्न कजन रम्या इब्रुनु कोलाब माड्तिदीवि वीडियोन नानु बंदु रेकी हीलर रेकी हीलिंग अंत अंद्रे केलवरिगे अदर बग्गे ऐडिया इदेयो इल्वो नंगे तिळिदिल्ल नानु निमगे अदन्न तिळिसिकोळ्ळोदक्के निम्म मुंदे बंदिद्दीनि इवत्तु ईग नानु रेकी रेकी अंद्रे फस्ट नानु हेळोदक्के इष्टपडुत्तीनि रेकी अंद्रे एनर्जी ನಾವು ಬದುಕಿರದೇ ಎಲ್ಲ ಮನುಷ್ಯರನ್ನು ಎನರ್ಜಿ ಮಧ್ಯದಲ್ಲಿ ಎನರ್ಜೀಸ್ ಅಂತ ನಮ್ಮ ಸುತ್ತಾನೇ ಇರುತ್ತೆ ಸೋ ಈಗ ನಾವು ನನಗೆ ನಾನು ರೇಕಿ ಕಲ್ತಿದ್ದು ನಾನು ಕಾಲೇಜ್ ಲೈಫ್ ಅಲ್ಲಿ ಅಂದ್ರೆ ನಾನು ಈಗ ಕಲ್ತಿ 22 ವರ್ಷ ಆಯ್ತು ಇದು ನನ್ನ 23ನೇ ವರ್ಷ ರೇಕಿ ಹೀಲಿಂಗ್ ಅಲ್ಲಿ ಸೋ ನಾನು ಈ ರೀತಿಯಾದ ನನಗೆ 5 ಗುರುಗಳಿದ್ದಾರೆ ಅವರಿಂದ ನಾನು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀನಿ ಅದರಿಂದ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ನಾನು ಈಗ ಒಂದು ಹೊಸದಾಗಿ ಒಂದು ಚಾನೆಲ್ ಶುರು ಮಾಡಿದ್ದೀನಿ ಸೋ ಅದರಿಂದ ಈಗ ನಿಮ್ಮ ಮುಂದೆ ಬಂದಿದ್ದೀನಿ ಈಗ ರೇಕಿ ಅಂದ್ರೆ ಏನು ಅಂತ ಹೇಳ್ತೀನಿ ಕೇಳಿ ರೇಕಿ ಅಂದ್ರೆ ಒಂದು ಎನರ್ಜಿ ಎನರ್ಜಿ ಬಾಲ್ ಅಂತಂದ್ರೆ ಈಗ ನಮ್ಮ ಸುತ್ತ ಎರಡು ರೀತಿಯಾದ ಎನರ್ಜೀಸ್ ಓಡಾಡ್ತಿರುತ್ತೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರುತ್ತೆ ಸೋ ಅವೆರಡರಲ್ಲಿ ಯಾವುದೇ ರೀತಿಯಲ್ಲಿ ಸಮತೋಲನತೆ ಇರಲ್ಲ ಅಂತಂದ್ರೆ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಬರುತ್ತೆ ಹುಷಾರ್ ತಪ್ಪತ್ತರೆ ಡಿಪ್ರೆಷನ್ಸ್ ಬರುತ್ತೆ ಆ ತರ ಕಾಯಿಲೆಗಳೆಲ್ಲ ಬರುತ್ತೆ ಅದನ್ನ ನಾವು ಮೆಡಿಸಿನ್ಸ್ ಇಲ್ಲದೇನೆ ಹೀಲ್ ಮಾಡಬಹುದು ಅದನ್ನ ನಾವು ರೇಕಿ ಅಂತ ಹೇಳ್ತೀವಿ ಅದನ್ನ ರೇಕಿ ಹೀಲಿಂಗ್ ಅಂತ ಕೂಡ ನಾವು ಕೊಡ್ತೀವಿ ಇದ್ರಲ್ಲ ಈಗ ರೇಕಿ ಬಗ್ಗೆ ರೇಕಿ ಅಂತಂದ್ರೆ ಏನು ಅಂತ ತಿಳ್ಕೊಂಡ್ರಿ ಸೋ ಬನ್ನಿ ಈಗ ರೇಕಿ ಇಂಪಾರ್ಟೆನ್ಸ್ ಏನು ಅದರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅನ್ನು ತಿಳ್ಕೊಳ್ಳೋಣ ಯಶಸ್ವಿನಿ ಅವರಿಂದ ಖಂಡಿತ ರೇಕಿ ರೇಕಿ ಅಂದ್ರೆ ಈಗ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಈಗ ಒಬ್ಬ ಮನುಷ್ಯನಿಗೆ ಯಾವುದೇ ರೀತಿ ಎಷ್ಟೋ ರೀತಿಯಾದ ತೊಂದರೆಗಳು ಬರುತ್ತೆ ಲೈಫ್ ಅಲ್ಲಿ ಡಿಪ್ರೆಷನ್ ಡಿಪ್ರೆಷನ್ ಗೆ ಹೋಗಕ್ಕೆ ಸುಮಾರು ಕಾರಣಗಳಿವೆ ಎಷ್ಟೋ ತರ ಎಲ್ಲರೂ ಕೆಲವರು ಹೇಳ್ತಾರೆ ನಮಗೆ ಲವ್ ಫೇಲಿಯರ್ ಆಗಿದೆ ಮೇಡಂ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಪ್ರೀತಿ ತೋರಿಸಲ್ಲ ನಮ್ಮ ಅಣ್ಣ ತಂಗಿರ ಮಧ್ಯೆ ಬಾಂಧವ್ಯ ಚೆನ್ನಾಗಿಲ್ಲ ಅಂತ ಸೋ ಆ ಡಿಪ್ರೆಷನ್ಸ್ ಗೆ ನಾವು ಹೀಲಿಂಗ್ ಅಂತ ಮಾಡ್ತೀವಿ ಹೀಲಿಂಗ್ ಅಂದ್ರೆ ಎಲ್ಲರೂ ಹೇಳ್ತಾರೆ ಏನು ಮೇಡಂ ಏನು ಮಾಡ್ತೀರಾ ಹೀಲಿಂಗ್ ಅಲ್ಲಿ ಅಂತ ಹೀಲಿಂಗ್ ಅಲ್ಲಿ ಅಂತಂದ್ರೆ ನಾವು ನಮ್ಮದೇ ಆದ ಒಂದು ಚೌಕಟ್ಟಿನಲ್ಲಿ ನಮಗೆ ಕೆಲವೊಂದು ಸಿಂಬಲ್ಸ್ ನ ಕೊಟ್ಟಿರ್ತಾರೆ ನಮ್ಮ ಗುರುಗಳು ಅದನ್ನ ಉಪಯೋಗಿಸಿಕೊಂಡು ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ನಿಮ್ಮ ಔರ ಅಂದ್ರೆ ಆತ್ಮ ನಮ್ಮ ಆತ್ಮ ನಮ್ಮ ಶರೀರ ಈಗ ನಮ್ಮ ಶರೀರ ಇದು ಶರೀರ ಬಿಟ್ಟು ನಮಗೆ ಮೂರು ಲೇಯರ್ಸ್ ಇರುತ್ತೆ ಅದನ್ನ ನಾವು ಕ್ಲೀನ್ ಮಾಡ್ತೀವಿ ಈಗ ಮನೆಯಲ್ಲಿ ಗಲೀಜಾಗಿದೆ ನಾವು ಕ್ಲೀನ್ ಮಾಡಿ ಮನೆನ ಶುದ್ಧಿ ಮಾಡಲ್ವ ಅದೇ ರೀತಿ ನಾವು ಹೀಲಿಂಗ್ ಅಂತ ಮಾಡ್ತೀವಿ ಅದನ್ನ ಶುದ್ಧೀಕರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೋ ಇದು ರೇಕಿಯಲ್ಲಿ ನಾವು ಮಾಡುವಂತದ್ದು ಹೀಲಿಂಗ್ ಸೆಷನ್ಸ್ ಅಂತ ಹೇಳ್ತೀವಿ ಸೋ ಈಗ ಈಗ ಒಂದು ರೇಕಿ ಹೀಲಿಂಗ್ ಗೆ ನೀವು ಎಷ್ಟು ಸೆಷನ್ಸ್ ನ ನೀವು ಕೊಡ್ತೀರಾ ಅಂದ್ರೆ ಡಿಪೆಂಡ್ ಆಗುತ್ತೆ ಯಾಕೆಂತಂದ್ರೆ ಈಗ ಒಬ್ಬರಿಗೆ ಎರಡೇ ಸೆಷನ್ ಅಲ್ಲಿ ಅವರು ತುಂಬಾನೇ ಚೆನ್ನಾಗಿ ಫೀಲ್ ಮಾಡ್ತಾರೆ ಅವರು ನಂಬಿಕೆ ಇಟ್ಟು ಬಂದಾಗ ನಾವು ನಂಬಿಕೆ ಇಟ್ಟು ನಾವು ಹೀಲಿಂಗ್ ಕೊಟ್ಟಾಗ ಅವರು ನಂಬಿಕೆ ಇಟ್ಟು ತಗೋಬೇಕು ಅದನ್ನ ಆಯ್ತು ನನಗೆ ಹುಷಾರ್ ಆಗ್ತೀನಿ ಅನ್ನೋ ನಂಬಿಕೆ ತಗೊಂಡಾಗ ಎರಡೇ ಸೆಷನ್ ಸಾಕು ಅವ್ರಿಗೆ ಇಲ್ಲ ಇನ್ ಕೆಲವರು ನಂಬುತ್ತಾರೆ 50-50% ಇರ್ತಾರೆ ಸರಿನೂ ಹೋಗ್ಬೋದು ಸರಿ ಹೋಗ್ದೇನೂ ಇರಬಹುದು ಅಂತಾನು ಬರ್ತಾರೆ ಕೆಲವರು ಅಂತ ಅವರಿಗೆ 3-5 ಸೆಷನ್ಸ್ ಅವರು ಬೇಕೇ ಬೇಕಾಗುತ್ತೆ ಓಕೆ ಇವಾಗ ನಮ್ಮ ಈ ವಿಡಿಯೋನಲ್ಲಿ ಲೈವ್ ವಿಡಿಯೋನಲ್ಲಿ ನೀವು ನಮಗೆ ಸೆಷನ್ಸ್ ಮಾಡಿ ತೋರಿಸ್ತೀರಾ ಸಿಂಪಲ್ ಆಗಿ ಖಂಡಿತ ತೋರಿಸ್ತೀನಿ ನೀವು ಯಾರಿಗೆ ಹೇಳ್ತೀರಾ ಅವರಿಗೆ ಖಂಡಿತ ಸೆಷನ್ಸ್ ನ ಕೊಟ್ಟು ತೋರಿಸ್ತೀನಿ ನನ್ನ ಮೇಲೇನೇ ನೀವು ಟ್ರಯಲ್ ಮಾಡಬಹುದು ಯಾಕೆಂದ್ರೆ ಸೆಷನ್ ರೇಕಿ ಹೆಂಗೆ ಸೆಷನ್ಸ್ ಮಾಡ್ತಾರೆ ಅಂತ ಇಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಸೋ ಇವಾಗ ನನ್ನ ಮೂಲಕನೇ ಒಂದು ಸಿಂಪಲ್ ಆಗಿ ಒಂದು ಸೆಷನ್ ಮಾಡಿ ತೋರಿಸ್ತೀರಾ ಖಂಡಿತ ಈಗ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣ್ತಿರುವಂತ ಪ್ರಾಬ್ಲಮ್ ಏನಂದ್ರೆ ಸ್ಟ್ರೆಸ್ ಆ ಸ್ಟ್ರೆಸ್ ಗೆ ಒಂದು ಸೆಷನ್ ಕೊಡಬಹುದು ಆ ನಿಮಗೆ ಒಂದು ಸೆಷನ್ ಆದ್ಮೇಲೆ ನಿಮ್ಮ ಬಾಡಿಯಲ್ಲಿ ಆಗುವಂತ ಚೇಂಜಸ್ ನ ನೀವು ಗುರುತಿಸಬಹುದು ಏನಂತಂದ್ರೆ ನೀವು ನಂಬಿಕೆ ಇಟ್ಟು ನೀವು ಫಸ್ಟ್ ಸೆಷನ್ ನ ತಗೋಬೇಕು ರೇಕಿನ ಯಾವತ್ತು ನಂಬಿಕೆ ಇಟ್ಟು ಮಾಡಿದ್ರೆ ಅದು ಖಂಡಿತ ಒಳ್ಳೆ ರಿಸಲ್ಟ್ ನ ಕೊಟ್ಟೆ ಕೊಡುತ್ತೆ ಈಗ ಒಂದು ಸೆಷನ್ ಅಲ್ಲೇ ನಮಗೆ ಏನಾದ್ರು ಫೀಲಿಂಗ್ ಅದ್ರ ಗೊತ್ತಾಗುತ್ತಾ ಖಂಡಿತ ಗೊತ್ತಾಗುತ್ತೆ ನೀವು ನಂಬಿಕೆ ಇಟ್ಟು ನಮ್ಮ ಹತ್ರ ಬಂದಿದ್ದೀರಾ ಖಂಡಿತ ಅದರಲ್ಲಿ ನಿಮಗೆ ಏನಾದರೂ ಒಂದು ಪಾಯಿಂಟ್ ಅಷ್ಟು ಅಂದ್ರೆ ಈಗ 100-100 ಅಂತ ಹೇಳಕಾಗಲ್ಲ 100 ರಲ್ಲಿ ಒಂದು ಪಾಯಿಂಟ್ ಅಂತ ಖಂಡಿತ ನಿಮಗೆ ಅದು ಬಾಡಿ ಒಳಗೆ ಫೀಲಿಂಗ್ ಗೊತ್ತಾಗುತ್ತೆ
ಓಕೆ, ಸೊ ಬನ್ನಿ ಇವಾಗ ಅವರು ಹೆಂಗೆ ಸೆಷನ್ಸ್ ಕೊಡ್ತಾರೆ ಅಂತ ನೋಡೋಣ. ಖಂಡಿತ. ಈಗ ಇವರು ರಮ್ಯಾ ಅವ್ರು ಕೇಳಿದ್ರು ರೇಖಿ ಸೆಷನ್ ನನಗೆ ಕೊಡ್ತೀರಾ ಅಂತ. ನಾನೀಗ ಒಂದು ಸಣ್ಣದಾಗಿ ಒಂದು ಡೆಮೋ ತೋರಿಸ್ತೀನಿ ಹೆಂಗಿರತ್ತೆ ರೇಖಿ ಸೆಷನ್, ರೇಖಿಲಿ ನಾವು ಯಾವ ಥರ ಹೀಲಿಂಗ್ ಮಾಡ್ತೀವಿ ಅಂತ. ರಮ್ಯಾ ಅವರೇ ನೀವು ರೆಡಿ ಇದ್ದೀರಾ? ಹಾಂ ರೆಡಿ ಇದ್ದೀನಿ ನಾನು. ಓಕೆ, ಕೈ ಸೆಷನ್ ನ ಫೀಲ್ ಮಾಡಕ್ಕೆ. ವೆರಿ ಗುಡ್, ರೈಟ್. ಓಕೆ, ಸೊ ಕೈಗಳನ್ನ ಹೀಗಿಡಿ. ಹಾಂ, ನಿಮ್ಮ ಎರಡು ತೊಡೆಯ ಮೇಲೆ ಹಿಂಗಿಡಿ. ನೀವು ಕಣ್ಗಳನ್ನ ಮುಚ್ಕೊಳ್ಳಿ, ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿಯಾದ ಟೆನ್ಷನ್ಸ್ ಏನು ಬೇಡ. ನಾನು ನಿಮಗೆ ಹೀಲಿಂಗ್ ಕೊಡ್ತೀನಿ. ನಿಮ್ಮ ಬಾಡಿ ಒಳಗೆ ಏನೋ ಒಂಥರ ಬಿಸಿ ಆಗೋದು ಚಳಿ ಆಗೋದು ಆಗುತ್ತೆ, ಅದು ಸರ್ವೇ ಸಾಮಾನ್ಯ. ಅದೇನಾದ್ರು ತುಂಬ ಜಾಸ್ತಿ ಆಯಿತು ಅಂತ ಹೇಳಿ ನಾನು ನಿಮ್ಮ ಅಲ್ಲಿ ಸೆಷನ್ನ ಎಂಡ್ ಮಾಡ್ತೀನಿ. ಸೊ ನೋಡೋಣ, ಈಗ ನಾನು ಸೆಷನ್ನ ಶುರು ಮಾಡ್ತೀನಿ. ಸೊ ಅದರ ನಂತರ ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದನ್ನ ಖಂಡಿತ ಶೇರ್ ಮಾಡಿ. ಓಕೆ, ಈಗ ನಾನು ನನ್ನ ಕೈ ಮೇಲೆ ಸಿಂಬಲ್ಸ್ನ ಡ್ರಾ ಮಾಡ್ತೀನಿ. ಸಿಂಬಲ್ಸ್ ಮುಖಾಂತರ ನಾನು ಇಲ್ಲಿ ನಮ್ಮ ಸುತ್ತ ಇರೋ ಎನರ್ಜೀಸ್ನ ನಾನು ಇವರ ಬಾಡಿಯೊಳಗೆ, ಅಂದರೆ ಇವರ ಬಾಡಿಯ ಅವರ ಅಥವಾ ಆತ್ಮ ಏನಿದೆ, ಪರಮಾತ್ಮ ಆತ್ಮ ಏನಿದೆ, ಅದನ್ನು ಕ್ಲೆನ್ಸ್ ಅಥವಾ ಕ್ಲೀನಿಂಗ್ ಮಾಡ್ತೀನಿ. ಈಗ ಈಗ ನಾನು ರೇಖಿ ಹೀಲಿಂಗ್ನ ಕೊಡ್ತಿದ್ದೀನಿ. ಅಂದರೆ ನಮ್ಮ ಸುತ್ತ ಇರೋವಂಥ ಎನರ್ಜಿನ ನಾನು ನನ್ನ ಕೈಯ ಮುಖಾಂತರ ನಿಮ್ಮ ಬಾಡಿಯೊಳಗೆ ಕಳಿಸ್ತಿದ್ದೀನಿ. ಅದರಲ್ಲಿ ನಾನು ಸಿಂಬಲ್ಸ್ನ ಯೂಸ್ ಮಾಡಿದ್ದೀನಿ. ಆ ಸಿಂಬಲ್ಸ್ ಮುಖಾಂತರ ನಿಮಗೆ ಎನರ್ಜಿ ನಿಮ್ಮ ಬಾಡಿಯೊಳಗೆ ಹೋಗಿ ನಿಮ್ಮ ಬಾಡಿನ ಕ್ಲೀನ್ ಮಾಡುತ್ತೆ. ಕಣ್ಬಿಡ್ಬೇಕು ಅನ್ಸಿದ್ರೆ ಕಣ್ಬಿಡ್ಬಹುದು, ತೊಂದರೆ ಏನಿಲ್ಲ. ಸ್ವಲ್ಪ ನಿದ್ದೆ ಮೂಡಿಗೆ ಹೊರಟೋಗಿದ್ದೆ. ಹೌದಾ? ಸೊ ಇದು ಈ ರೀತಿಯಾದ ಸೆಷನ್ಸ್ನ ನಾವು ಕೊಡ್ತೀವಿ. ಈ ರೀತಿ ನಾವು ಒಂದು 15-20 ನಿಮಿಷ ಮಾಡಬೇಕಾಗತ್ತೆ ಸೆಷನ್ಸ್ನ. ಸೊ ಆ ಸೆಷನ್ಸ್ ಮಾಡಿದಾಗ ನಮಗೆ ನಮ್ಮ ಬಾಡಿಯಲ್ಲಿ ಆಗೋವಂಥ ಚೇಂಜಸ್ಸು ಸ್ವಲ್ಪ ಕಾಣುತ್ತೆ. ಈಗ ನಾನು ತುಂಬ ಶಾರ್ಟ್ ವಿಡಿಯೋ ಮಾಡ್ತಿರೋದ್ರಿಂದ ನಿಮಗೆ ಜಸ್ಟ್ ಒಂದು ಡೆಮೋ ಕೊಟ್ಟಿದ್ದೀನಿ ಹೆಂಗೆ ಮಾಡೋದು ಅಂತ. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಖಂಡಿತ ನನ್ನ ಚಾನಲ್ಗೆ ವಿಸಿಟ್ ಮಾಡಿ. ಅವರು ರಮ್ಯಾ ಅವರ ಹೇಳಿರೋ ಹಾಗೆ ನನ್ನ ಚಾನಲ್ ಹೆಸರು ಬಂದು ಧನ್ವಂತ್ರಿ ಅಂತ ಹೇಳಿ, ಧನ್ವಂತ್ರಿ ಹೀಲಿಂಗ್ ಚಾನಲ್ ಅಂತ. ಇವರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕು ಕೂಡ ಕೊಟ್ಟಿರುತ್ತೆ. ದಯವಿಟ್ಟು ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯಾದ ವೀಡಿಯೋಸ್ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ. ಈಗ ರಮ್ಯಾ ಅವರು ಸೆಷನ್ ತೊಗೊಂಡ್ರು. ಸೊ ಹೇಗೆ ಅನಿಸ್ತು ನಿಮಗೆ? ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ. ಇರೋ ಸ್ಟ್ರೆಸ್ನ ರಿಲೀಫ್ ಮಾಡ್ದಂಗೆ ಸ್ವಲ್ಪ ಆ ಥರ ಅನ್ನಿಸ್ತು. ರಿಯಲಿ ಇಟ್ಸ್ ಎ ಕ್ವೈಟ್ ಎಕ್ಸ್ಪೀರಿಯನ್ಸ್, ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಥ್ಯಾಂಕ್ ಯು. ಆ್ಯಂಡ್ ಈಗ ಇದೇ ರೀತಿಯಾದ ಹೀಲಿಂಗ್ಸ್ ಬೇರೆದಕ್ಕೂ ನಾವು ಕೊಡ್ತೀವಿ. ಯಾವ್ಯಾವ ಥರ ವಿಷಯಕ್ಕೆ ನೀವು ರೇಖಿ ಹೀಲಿಂಗ್ ಮಾಡ್ತೀರಾ? ಈಗಾಗಲೇ ತಿಳಿಸ್ಕೊಟ್ಟಿರೋ ಹಾಗೆ ಒಂದು ಸ್ಟ್ರೆಸ್ಗೆ, ಇನ್ನೊಂದು ಬಂದು ಡಿಪ್ರೆಷನ್, ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಕಾಯಿಲೆಗಳಿಗೆ, ಯಾವುದೇ ರೀತಿಯಾದ ಕಾಯಿಲೆಗಳಿಗೂ ನಾವು ಮಾಡಬಹುದು. ಬಟ್ ಈಗ ಸಾಮಾನ್ಯವಾಗಿ ಸಣ್ಣ ಪುಟ್ಟದಕ್ಕೆಲ್ಲ ನೀವು ಮೆಡಿಸಿನ್ಸ್ ತೊಗೊಳೋದಕ್ಕಿಂತ ಈ ಥರ ಹೀಲಿಂಗ್ ಸೆಷನ್ಸ್ ತೊಗೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಒಟ್ಟಿನಲ್ಲಿ ನಿಮಗೆ ಹೀಲಿಂಗ್ ಬಗ್ಗೆ ನಂಬಿಕೆ ಇರಬೇಕು. ಆಮೇಲೆ ನಂಬಿಕೆ ಇಟ್ಟು ಬಂದ್ರೆ ಅದರಿಂದ ಸ್ವಲ್ಪನಾದ್ರು ಉಪಯೋಗ ಪಡ್ಕೋಬಹುದು. ನಾವು ಖಂಡಿತವಾಗ್ಲೂ ನಿಮಗೆ ಹೀಲಿಂಗಿಂದ ಒಳ್ಳೆ ರೀತಿಯಾದ ಉಪಯೋಗಗಳೇ ಸಿಗತ್ತೆ. ಯಾವುದು ಡಿಸ್ಅಡ್ವಾಂಟೇಜಸ್ ಅಂತ ಇದರಲ್ಲಿ ಇಲ್ಲ. ಇದುವರೆಗೂ ನಾನು ನೋಡಿರೋ ಪ್ರಕಾರ ಎಲ್ಲರಿಗೂ ಒಳ್ಳೆಯದೇ ಆಗಿದೆ ಸರ್ವೇ ಸಾಮಾನ್ಯವಾಗಿ. ಆ್ಯಂಡ್ ನಾನು ಸುಮಾರು ಜನ ನನ್ನ ಕಸಿನ್ಸು ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಹೀಲಿಂಗ್ ಕೊಟ್ಟಿದ್ದೀನಿ. ಅವರು ಲೈಫಲ್ಲಿ ತುಂಬಾ ಚೆನ್ನಾಗಿ ಖುಷಿಯಾಗಿ ಇದ್ದಾರೆ ಈಗ. ಸೊ ಅದರಿಂದ ನಾನು ಹೇಳೋದೇನಂದ್ರೆ, ಆದಷ್ಟು ಸ್ವಲ್ಪ ಮೆಡಿಸಿನ್ಸು ಅದನ್ನೆಲ್ಲ ಕಡಿಮೆ ಮಾಡಿ ಈ ಥರ ಹೀಲಿಂಗ್ ಸೆಷನ್ಸನ್ನ ನೀವು ಮಾಡ್ಕೋಬೋದು. ಇದನ್ನು ನೀವು ರೇಖಿ ಅಟ್ಯೂನ್ಮೆಂಟ್ ಕೂಡ ಕೊಡ್ತಾರೆ, ಮಾಸ್ಟರ್ಸ್ ಇದ್ದಾರೆ, ಅವ್ರ ಹತ್ರ ರೇಖಿ ಅಟ್ಯೂನ್ಮೆಂಟ್ ತೊಗೊಳ್ಳಿ, ನಿಮ್ಮನ್ನ ನೀವೇ ಹೀಲ್ ಮಾಡ್ಕೋಬೋದು, ಹೀಲರ್ಸ್ ಹತ್ರ ಹೋಗೋಕ್ಕಿಂತ ಹೆಚ್ಚಾಗಿ ಆ ಥರ ಆಪ್ಷನ್ಸು ಇದೆ. ಸೊ ಅದನ್ನ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆಮೇಲೆ ನೀವು ರೇಖಿ ಕ್ಲಾಸಸ್ ಎಲ್ಲ ಮಾಡ್ತೀರಾ? ನಾನೀಗ ಸದ್ಯಕ್ಕೆ ರೇಖಿ ಕ್ಲಾಸಸ್ ಮಾಡ್ತಿಲ್ಲ, ರೇಖಿ ಸೆಷನ್ಸ್ ಮಾಡ್ತಿದ್ದೀನಿ. ಯಾರು ಬೇಕು ಅಂದರೆ ಅದನ್ನು ಮಾಡ್ಕೊಡ್ತೀನಿ.
ಅಂದ್ರೆ ಅದು ಪ್ರಯೋರ್ ಆಗಿ ನಮ್ಗೆ ತಿಳಿಸ್ಬೇಕು, ಯಾಕೆಂದ್ರೆ ನಾವು ಸ್ವಲ್ಪ ಮನೆಯೆಲ್ಲ ಕ್ಲೆನ್ಸ್ ಮಾಡೋದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಮಾಡಿದ ನಂತರ ನಾವು ಅವ್ರಿಗೆ ಬೇಕಾದ್ರೆ ಕ್ಲಾಸಸ್ನ ಹೇಳ್ಕೊಡ್ಬೋದು. ಇವತ್ತಿನ ವಿಡಿಯೋನಲ್ಲಿ ಒಂದು ಯುನಿಕ್ ಟಾಪಿಕ್ನೊಂದಿಗೆ ನಿಮಗೆ ರೇಕಿ ಹೀಲಿಂಗ್ ಬಗ್ಗೆ ತಿಳಿಸ್ಕೊಳಕ್ ಟ್ರೈ ಮಾಡಿದ್ದೀವಿ. ಯಾಕೆಂದ್ರೆ ರೇಕಿ ಹೀಲರ್ ಅಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ ಕಡಿಮೆ, ತುಂಬ ಕಡಿಮೆ ಹೀಲರ್ಸ್ ಇದ್ದಾರೆ. ಸೊ ಅವ್ರ ಕನ್ನಡ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋನಲ್ಲಿ ರೇಕಿ ಬಗ್ಗೆ ಎಷ್ಟು ಇನ್ಫಾರ್ಮೇಶನ್ಸ್ ನಮಗೆ ಯಶು ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಯಶು, ನಮ್ಮ ಚಾನಲ್ಗೆ ಬಂದು ಈ ರೇಕಿ ಇನ್ಫಾರ್ಮೇಶನ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ನಮಗೆ ಹೇಳ್ಕೊಟ್ಟಿದ್ದೀರಾ. ಸೊ ನಿಮಗೆ ಇನ್ನೂ ರೇಕಿ ಬಗ್ಗೆ ತಿಳ್ಕೊಬೇಕು ಅಂದರೆ ಅವ್ರ ಚಾನಲ್ನ ವಿಸಿಟ್ ಮಾಡಿ, ಧನ್ವಂತ್ರಿ ಹೀಲಿಂಗ್ ಅಂದ್ಬಿಟ್ಟು. ಸೊ ಈ ವಿಡಿಯೋನ ಇವತ್ತು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ನಮಗೆ ಸಪೋರ್ಟ್ ಮಾಡೋ ಮೂಲಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋ ನಾನು ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ.